ವಾಲ್ಮೀಕಿ ನಿಗಮದ 100 ಕೋಟಿ ರೂಪಾಯಿ ಭ್ರಷ್ಟಾಚಾರ ಪ್ರಕರಣವನ್ನು ಸಿಬಿಐ ತನಿಖೆಗೆ ವಹಿಸಬೇಕು ಎಂದು ಆಗ್ರಹಿಸಿ ಶುಕ್ರವಾರ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದರು. ಸರ್ಕಾರ ಭ್ರಷ್ಟಾಚಾರದಲ್ಲಿ ಭಾಗಿಯಾಗುವ ಮಾಜಿ ಸಚಿವ ನಾಗೇಂದ್ರ ಅವರ ರಕ್ಷಣೆ ಮಾಡುತ್ತಿದೆ, ಇದನ್ನು ಸಿಬಿಐ ತನಿಖೆ ನಡೆಸಿ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಿಸಬೇಕೆಂದು ಅನಿಲ್ ಬೆಲ್ಕೆ ಅವರು ಮಾತನಾಡಿದರು. ರೀಟೆಕ್, ಇದನ್ನು ಸಿಬಿಐ ತನಿಖೆ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಿಸಬೇಕೆಂದು ರೀಟೆಕ್ ಇದನ್ನು ಸಿಬಿಐ ತನಿಖೆ ನಡೆಸಿ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಿಸಬೇಕೆಂದು ಅನಿಲ್ ಬೆನ್ಕೆ ಅವರು ಮಾತನಾಡಿದರು. ಬೆಳಗಾವಿ ಜಿಲ್ಲೆ ವತಿಯಿಂದ ಇವತ್ತು ಪ್ರತಿಭಟನೆ ಮಾಡುವ ಕಾರಣ ಅಂದ್ರೆ ವಾಲ್ಮೀಕಿ ನಿಗಮದ 177 ಕೋಟಿಯನ್ನು ಹೊಡೆದ ಆ ಸಿನ್ಸಿಯರ್ ಅಧಿಕಾರಿಯನ್ನು ಆತ್ಮಹತ್ಯೆ ಮಾಡಲಿಕ್ಕೆ ಕಾರಣೀಭೂತವಾದ ಸರ್ಕಾರವನ್ನು ಅದರ ಬಗ್ಗೆ ಏನು ಕಾರ್ವಾಯಿ ಮಾಡಿದರು ಮತ್ತು ಇನ್ನ ತನಕ ಒಬ್ಬರು ರಾಜೀನಾಮೆ ಕೊಟ್ಟ ಮೇಲೆ ಇನ್ನೂ ಮೇಲೆ ಯಾರೂ ಮೇಲೆ ಎಫ್ಐಆರ್ ಮಾಡಲಿಲ್ಲ. ವಿಶೇಷವಾಗಿ ಈ ದುಡ್ಡನ್ನು ದಲಿತರ ದುಡ್ಡು ಬಡವರು ವಿದ್ಯಾರ್ಥಿನಿಗಳಿಗೆ ಅವಕಾಶ ಮಾಡಲಿಕ್ಕೆ ಆ ದುಡ್ಡನ್ನು ಇಟ್ಟಿದ್ದು ಆ ದುಡ್ಡು ಹೊಡೆದ ಕಾಂಗ್ರೆಸ್ ಸರ್ಕಾರದವರು ಅತಿ ಅನ್ಯಾಯ ಈ ಸಮಾಜ ಮೇಲೆ ಮಾಡಿದ್ರು ಅಂತ ಹೇಳಿ ನಾವು ಇದು ಪ್ರತಿಭಟನೆ ಮಾಡ್ತೀವಿ. ಬರುವ ಕಾಲದಲ್ಲಿ ಯಾರ್ಯಾರು ಇದಕ್ಕೆ ಕಾರಣೀಭೂತದ ಈ ದುಡ್ಡು ಎಲ್ಲಿ ಹೋಯ್ತು ಅವ್ರ ಮೇಲೆ ಎಫ್ಐಆರ್ ಆಗಿ ಅವ್ರ ಜೈಲಿನಲ್ಲಿ ಹಾಕಬೇಕಂತ ನಮ್ಮ ಬೇಡಿಕೆ. ಈಗಾಗಲೇ ರಾಜ್ಯಾಧ್ಯಕ್ಷರು ಹೇಳಿದ ಪ್ರಕಾರ ಈ ಮುಖ್ಯಮಂತ್ರಿಗಳು ಇದಕ್ಕೆ ಜವಾಬ್ದಾರದ ಅವರು ಇದಕ್ಕೆ ರಾಜೀನಾಮೆ ಕೊಡಬೇಕಂತ ನಾವು ಬೇಡಿಕೆ ಕೇಳ್ತೀವಿ. ಬಡವರು ದುಡ್ಡು ಹೊಡೆಯವರು ಅಂದ್ರೆ ಇದು ಇತಿಹಾಸದಲ್ಲಿ ಪ್ರಥಮ ಬಾರಿ ಇದು. 177 ಕೋಟಿ ಅಂದ್ರೆ ಎಲ್ಲಿ ಹೋಯ್ತು, ಹೆಂಗೆ ಹೋಯ್ತು, ಯಾಕೆ ಹೋಯ್ತು, ಆ ಯಾವಾಗ ಹೊರಗೆ ಬಂತಂದ್ರೆ ಅವ ಅಧಿಕಾರಿ ಆತ್ಮಹತ್ಯೆ ಮಾಡಿದ್ಮೇಲೆ ಹಿಂಗಾಮೆ ಇಲ್ಲ ಅಂದ್ರೆ ಯಾವುದೂ ಪರಿಸ್ಥಿತಿ ಗೊತ್ತಾಗ್ತಿಲ್ಲ. ಇವತ್ತು ಹೊರಗೆ ಬಂತು, ಒಂದು ವಿಕೆಟ್ ಬಿದ್ದೈತಿ, ಇನ್ನೊಂದು ವಿಕೆಟ್ ಎಲ್ಲ ಬೀಳ್ಬೇಕು. ಯಾಕಂದ್ರೆ ಇದಕ್ಕೆ ಕಾರಣೀಭೂತ ಬಹಳ ಜನರು ಅದಾರು. ಮತ್ತು ಈ ದುಡ್ಡನ್ನು ಇಲೆಕ್ಷನ್ ಸಲುವಾಗಿ ಉಪಯೋಗ ಮಾಡಿದರು. ಇದಕ್ಕೆ ಎಲ್ಲರ ಮೇಲೆ ಯಾರ್ಯಾರು ಸಂಬಂಧ ಇದ್ದಾರೆ ಎಲ್ಲರ ಮೇಲೆ ಎಫ್ಐಆರ್ ಮಾಡಬೇಕಂತ ನಮ್ಮ ಮನವಿ. ಮಾಜಿ ಶಾಸಕರಾದ ಅನಿಲ್ ಬೆನ್ಕೆ, ಮಹಾಂತೇಶ್ ದೊಡ್ಡಗೌಡರ್, ಡಾಕ್ಟರ್ ವಿಐ ಪಾಟೀಲ್, ಸಂಜಯ್ ಪಾಟೀಲ್, ಶಾಸಕ ವಿಠ್ಠಲ್ ಹಳ್ಗೇಕರ್, ಜಿಲ್ಲಾಧ್ಯಕ್ಷ ಸುಭಾಷ್ ಪಾಟೀಲ್, ಎಂಬಿ ಜಿರ್ಲಿ, ಮಹಾನಗರ ಅಧ್ಯಕ್ಷೆ ಗೀತಾ ಸುತಾರ್, ಮುರುಗೇಂದ್ರಗೌಡ ಪಾಟೀಲ್, ಡಾಕ್ಟರ್ ರವಿ ಪಾಟೀಲ್ ಸೇರಿದಂತೆ ಮೊದಲಾದವರು ಭಾಗವಹಿಸಿದ್ದರು. ಸಂಕಲ್ಪ ಸಿಂಧೆ, KMM ಕನ್ನಡ, ಬೆಳಗಾವಿ.